अग्निपथ योजने विरोधी नवदेहलिया जंतर मंतर प्रतिभटने नडितु योजने कूडले सरकार वापस पड़ी इदु युवक मारक योजने अंत मुखंडरु आक्रोशव व्यक्तपडिसिदरु कांग्रेस योजने वापस पड़ियोवरेगू होराट निल्लिसल्ल अंत मुखंडरु किडिकारिदारु ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಕಾಂಗ್ರೆಸ್ ನಾಯಕರು ಅಲ್ಲಿ ಪ್ರತಿಭಟನೆ ನಡೆಸಿದಂತದ್ದನ್ನ ಗಮನಿಸಬಹುದು ಅಗ್ನಿಪತ್ ಯೋಜನೆಯನ್ನ ವಿರೋಧಿಸಿ ಈ ಪ್ರತಿಭಟನೆ ನಡೆದಿರುವಂತದ್ದು ಕಾಂಗ್ರೆಸ್ ನಿಂದ ಈ ಪ್ರತಿಭಟನೆ ನಡೆದಿದೆ ಅಗ್ನಿಪತ್ ಯೋಜನೆಯನ್ನ ವಾಪಸ್ ಪಡಿಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಮತ್ತು ಒಂದಕಡೆ ಮೂರು ಸೇನಾ ಪಡೆಯ ಮುಖ್ಯಸ್ಥರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ಆರ್ಮಿ ಅವರು ನೇವಿ ಅವರು ಏರ್ ಫೋರ್ಸ್ ಅವರು ಆಗಸ್ಟ್ ನಿಂದ ಶುರುವಾಗುತ್ತೆ ಅಂದ್ರೆ ಈ ರಿಕ್ರೂಟ್ಮೆಂಟ್ ಶುರುವಾಗುತ್ತೆ ಫೆಬ್ರವರಿ ಅಲ್ಲಿ ಒಮ್ಮೆ ನಡೆಯುತ್ತೆ ಈಗ ಒಂದು 4 ತಿಂಗಳು ನೆಕ್ಸ್ಟ್ ಫೆಬ್ರವರಿ ಇಂದ ಕೂಡ ನಡೆಯುತ್ತೆ ಟೋಟಲ್ ಆಗಿ ಒಂದು 40 ರಿಂದ 45000 ಜನ ಅಗ್ನಿವೀರರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಧನೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಧನೇಶ್ ಅಗ್ನಿಪಥ್ ಯೋಜನೆಯನ್ನ ವಾಪಸ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು ಅದರ ಜೊತೆಗೆ ಕಾಂಗ್ರೆಸ್ ಇವತ್ತು ಜಂತರ್ ಮಂತರ್ನಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿತು ಬಟ್ ಇವತ್ತಿನ ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಮಾತುಗಳನ್ನು ಗಮನಿಸಿದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಇಟ್ಕೊಂಡಿದೆ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪಡೆಯುವಂತ ಮಾತೆ ಇಲ್ಲ ಅಂತ ಕಾಣಿಸುತ್ತೆ ಪೃಥ್ವಿರಾಜ್ ಆಕ್ಚುಲಿ ವಿರೋಧ ಪಕ್ಷಗಳು ಅಂತಲ್ಲ ಸಾಮಾನ್ಯ ಯುವಕರು ಕೂಡ ಇರೋ ಯುವಕರು ಮತ್ತು ಯುವಕರು ಸೇನೆಗೆ ಸೇರಬೇಕು ಅಂತ ಅಂದುಕೊಂಡಿದ್ದಂತ ಕುಟುಂಬ ವರ್ಗದವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಏನೋ ಪ್ರತಿಭಟನೆಯನ್ನ ಮಾಡಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸತ್ಯಾಗ್ರಹವನ್ನ ನಡೆಸಿದೆ ಬೇರೆ ಬೇರೆ ಪಕ್ಷಗಳು ಬೆಂಬಲವನ್ನ ಘೋಷಿಸಿವೆ ಇದು ಒಟ್ಟಾರೆಯಾಗಿ ದೇಶದಲ್ಲಿ ಕಳೆದ 4 ದಿನಗಳಿಂದ ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ ಆಕ್ರೋಶ ವ್ಯಕ್ತವಾಗ್ತಿದೆ ಇದರಿಂದಾಗಿ ಯುವಕರ ಭವಿಷ್ಯ ಇನ್ನಷ್ಟು ಏನೋ ಬರ್ಬಾದಾಗುತ್ತೆ ನಿರ್ನಾಮ ಆಗುತ್ತೆ ಅನ್ನುವ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಿದವೆ ಅದು ಹಿಂಸಾಚಾರಕ್ಕೂ ಕೂಡ ತಿರುಕೊಂಡಿದೆ ಇದೆಲ್ಲಕ್ಕೂ ಮೀರಿ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಕೇಂದ್ರದ ಗೃಹ ಇಲಾಖೆಯ ರಾಜ್ಯ ಸಚಿವ ಕಿಶನ್ ರೆಡ್ಡಿ ಅವರು ಹೇಳಿರುವಂತದ್ದು ಒಂದು ಹೇಳಿಕೆ ವಿವಾದಾಸ್ಪದವಾಗಿದೆ ಏನಂತಂದ್ರೆ ಸೇನೆಗೆ ಸೇರ್ಕೊಳ್ಳುವಂತ ಈ ಅಗ್ನಿವೀರರು ಅಲ್ಲಿ ಏನೋ ಕಾರ್ಪೆಂಟರ್ ಕೆಲಸಕ್ಕೆ ಎಲೆಕ್ಟ್ರಿಕ್ ಕೆಲಸಕ್ಕೆ ಡೋಬಿ ಕೆಲಸಕ್ಕೆ ಡ್ರೈವರ್ ಕೆಲಸಕ್ಕೆ ಇವೆಲ್ಲದಕ್ಕೂ ಟ್ರೈನ್ ಮಾಡಲಾಗುತ್ತೆ ಬಳಸಿಕೊಳ್ಳಲಾಗುತ್ತೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಸಹಜವಾಗಿ ಇನ್ನಷ್ಟು ಬೆಂಕಿಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಇದರ ಪರಿಣಾಮವಾಗಿ ಈಗ ಕೇಂದ್ರ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದೆ ಅಂತ ಅನ್ಸುತ್ತೆ ಅದರ ಭಾಗವಾಗಿ ಈಗ ಮೂರು ಸೇನೆಯ ಮುಖ್ಯಸ್ಥರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಅವರು ಅಗ್ನಿಪಥ್ ಯೋಜನೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಯುವಕರ ಭವಿಷ್ಯ ಹಾಳಾಗಲ್ಲ ಇನ್ಫ್ಯಾಕ್ಟ್ ಯುವಕರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗುತ್ತೆ ಅನ್ನುವಂತ ಸಮರ್ಥನೆಯನ್ನು ನೀಡುತ್ತಿದ್ದಾರೆ ಮತ್ತೆ ಅಸ್ಸಾಂ ರೈಫಲ್ಸ್ಗೆ 10% ರಿಸರ್ವೇಷನ್ ಇರುತ್ತೆ ಇದರಿಂದ ಮತ್ತೆ ಈಗ 4 ವರ್ಷ ಅಗ್ನಿವೀರರಾಗಿ ಕೆಲಸ ಮಾಡುವಂಥವರಿಗೆ ಸೇನೆ ಸೇರಬಹುದಾಗಿದೆ ಪೊಲೀಸ್ ಸೇವೆಯನ್ನು ಸೇರಬಹುದಾಗಿದೆ ಅರಸೇನೆಯನ್ನು ಸೇರಬಹುದಾಗಿದೆ ಅನ್ನುವಂಥ ರೀತಿಯಲ್ಲಿ ಸಮರ್ಥನೆಯನ್ನು ಕೊಡ್ತಿದ್ದಾರೆ ಅದಲ್ಲದೆ ಇದು ಹಳೆಯ ಯೋಜನೆ 1989ರಲ್ಲೇ ಇಂಥದೊಂದು ಯೋಜನೆ ರೂಪುಗೊಂಡಿತ್ತು ಈಗ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ ಮುಂದಿನ ತಿಂಗಳು ಇದು ಆರಂಭ ಆಗುತ್ತೆ ಇದರಿಂದ ಯಾರು ಆತಂಕರಾಗಬೇಕಾದಂತ ಅಗತ್ಯ ಇಲ್ಲ ಅನ್ನುವ ರೀತಿಯ ಸ್ಪಷ್ಟೀಕರಣವನ್ನು ಕೂಡ ಸೇನೆಯ ಮುಖ್ಯಸ್ಥರುಗಳು ಕೊಡ್ತಿದ್ದಾರೆ ಸೋ ಇದು ಈ ಮುಖಾಂತರ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾವಾಗ ಯುವಕರು ಇದರಿಂದ ಬಹಳ ದೊಡ್ಡ ಅನಾಹುತ ಆಗುತ್ತೆ 4 ವರ್ಷ ಕೆಲಸ ಮಾಡಿ ಅನಂತರದಲ್ಲಿ ನಿರುದ್ಯೋಗಿಗಳಾಗಬೇಕಾಗುತ್ತೆ ಮತ್ತೆ ಈ ಒಂದು ರೀತಿಯಲ್ಲಿ ಟ್ರೈನ್ ಆಗಿರ್ತಾರೆ ಏನೋ ಒಂದು ಅವರಿಗೆ ಒಂದು ಟ್ರೈನಿಂಗ್ ಅಂತ ಕೊಟ್ಟಿರ್ತಾರೆ ಆ ಟ್ರೈನಿಂಗ್ ಅಂದರೆ ಆ ಸ್ಕಿಲ್ ವೇಸ್ಟ್ ಆಗುತ್ತೆ ಜೊತೆಗೆ ಇದರಿಂದ ಪೆನ್ಷನ್ ಸಿಗಲ್ಲ ನಿಜವಾಗಿಯೂ ಸೇನೆಯಲ್ಲಿ ಕೆಲಸ ಮಾಡುವಂಥವರಿಗೆ ಪೆನ್ಷನ್ ಸಿಗದ ರೀತಿಯಲ್ಲಿ ಅನ್ಯಾಯವನ್ನು ಮಾಡಲಾಗುತ್ತೆ ಅನ್ನುವಂತಹ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೇಳಿ ಬರ್ತಿದ್ದಾವೆ ಇದು ಆಕ್ರೋಶ ವ್ಯಕ್ತ ಆಗ್ತಿದೆ ಮತ್ತೆ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಹಿಂಸಾಚಾರದ ಸ್ವರೂಪವನ್ನು ಪಡ್ಕೊಳ್ತಿದೆ ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಈಗ ಸೇನೆಯ ಮುಖ್ಯಸ್ಥರೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಅವ್ರು ಏನೂ ಆಗಲ್ಲ ಇದು ಒಳ್ಳೆಯ ಯೋಜನೆ ಅಂತ ಹೇಳ್ತಿದ್ದಾರೆ
ಎಂಡ ಏನೋ ಈಗ ಆಗಸ್ಟ್ ನಿಂದ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ ಸೊ ಆಗ ಎಷ್ಟು ಅಲ್ಲಿವರೆಗೆ ಇನ್ನೂ ಏನೇನೆಲ್ಲ ಆಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕು ಈಗ ಅವರೆಲ್ಲ ಹೇಳಿದ್ದಾರೆ ಏನಂದರೆ ಯಾವ ಕಾರಣಕ್ಕೂ ಈ ಯೋಜನೆಯನ್ನು ವಾಪಸ್ ಪಡೆಯಲ್ಲ ಅಂತ ಇದೇ ರೀತಿ ಕೃಷಿ ಕಾಯ್ದೆಗಳ ವಿಷಯದಲ್ಲೂ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು ಅಟ್ ಎನಿ ಕಾಸ್ಟ್ ನಾವು ವಾಪಸ್ ಪಡೆಯಲ್ಲ ಅಂತ ಅಂತಿಮವಾಗಿ ರೈತರ ಪ್ರತಿಭಟನೆಗೆ ಬೆದರಿ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು ಈಗಲೂ ಅಂಥದೇ ಆಕ್ರೋಶ ಅಂದರೆ ಆರಂಭಿಕ ದಿನಗಳಲ್ಲಿ ರೈತ ಹೋರಾಟ ಹೇಗಿತ್ತು ಅನ್ನೋಂಥದ್ದನ್ನು ನಾವು ಕಲ್ಪಿಸ್ಕೊಂಡ್ರೆ ಈಗಲೂ ಅಂಥದೇ ಚಿತ್ರಣ ಕಾಣಿಸ್ತಾ ಇದೆ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಈ ಪ್ರತಿಭಟನೆಯನ್ನು ಹತ್ತಿಕ್ಕುತ್ತೆ ಅಥವಾ ಯುವಕರಿಗೆ ಕನ್ವಿನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಹಾಗೆ ಇಲ್ಲ ವಾಪಸ್ ಪಡ್ಕೊಳ್ತಾ ಅಥವಾ ಅಗ್ನಿವೀರರನ್ನ ನೇಮಿಸ್ಕೊಳ್ಳುವಂತ ಪ್ರಕ್ರಿಯೆಯನ್ನ ಶುರು ಮಾಡುತ್ತಾ ಎಷ್ಟೇ ವಿರೋಧ ಆಗ್ಲಿ ನಾವಂತೂ ಶುರು ಮಾಡ್ತೀವಿ ಅಂತೇಳಿ ಶುರು ಮಾಡ್ತಾ ಅನ್ನುವಂಥದ್ದೆಲ್ಲವನ್ನ ಕಾದು ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ದಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.